नमस्कार वेलकम बैक टू वीणा श्रीदास किचन इवत्तु नम्मनेली वाराही पूजे माड़ता इदीनी निम्मेल्लर प्रश्नेगळिगे वाराही विग्रह तगोळ्ळबेका यावत्तु माड़बेकु वाराही पूजे याव टाइमनल्लि माड़बेकु हेगे माड़बेकु मत्ते याव विधानदल्लि ई पूजेगळेल्ल माड़बेकु अन्नो निम्मेल्लर प्रश्नेगळिगू नानिवत्तु उत्तर कोड्तीनि सो यारु सब्स्क्राइब माडिल्लव खंडित नम्म चानल सब्स्क्राइब माड्कोंडु ನನ್ನ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಈಗ ನಮ್ಮನೇಲಿ ರೆಗ್ಯುಲರ್ ಪೂಜೆ ಆಗೋಗಿದೆ ನೋಡಿ ದೀಪ ಹಚ್ಚಿ ಧೂಪನೂ ಆಗೋಗಿದೆ ಆಗಲೇ ನಂದಿದೆ ದೀಪನೂ ನಾನು ಹಚ್ಚಬೇಕು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ತುಪ್ಪದ ದೀಪ ಮಾತ್ರ ಮಾಡಿಟ್ಟಿದ್ದಾರೆ ಅದು ನಾನೇ ಹಚ್ಚೋದು ಡೈಲಿ ತುಪ್ಪದ ದೀಪ ಮಾತ್ರ ಸೊ ಬೇರೆದೆಲ್ಲ ದೇವರಿಗೆ ಅಲಂಕಾರ ಮಾಡಿ ಎಲ್ಲ ಮಾಡಿ ವಾರಾಹಿಗೂ ಕೂಡ ಮಲ್ಲಿಗೆ ಹೂವೆಲ್ಲ ಇಟ್ಟು ಎಲ್ಲ ದೇವ್ರಿಗೂ ಹೂವಿಟ್ಟೆಲ್ಲ ಪೂಜೆ ಮಾಡಿದ್ದಾರೆ ನಮ್ಮನೇಲಿ ಮಣ್ಣು ಇಟ್ಟಿದ್ದೀರಲ್ಲ ಯಾಕೆ ಅಂತ ಒಬ್ರು ಮೂರು ಜನ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ನಾನು ಒಂದು ವಿಡಿಯೋನಲ್ಲಿ ಕೊಡ್ತೀನಿ ಇವಾಗ ಅಂದರೆ ಎಲ್ಲ ಕಲ್ಸ್ ಮೇಲೋಗ್ರ ಆಗೋಗುತ್ತೆ ಸೊ ನೋಡಿ ಎಲ್ಲ ದೇವ್ರಿಗೂ ಹೂವಿಟ್ಟು ಪೂಜೆ ಆಗೋಗಿದೆ ರೆಗ್ಯುಲರ್ ಪೂಜೆ ನಾನಿವಾಗ ವಾರಾಹಿ ಪೂಜೆ ಮಾಡ್ಕೊಳ್ತೀನಿ ಸೊ ಇವಾಗ ನಾನು ಪೂಜೆಗೆಲ್ಲ ಅಣಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ರೆಡಿ ಮಾಡ್ಕೊಂಡಿದ್ದೀನಿ ಅದು ಏನೇನು ಮಾಡ್ಕೊಂಡಿದ್ದೀನಿ ಅಂತ ನಾನು ತೋರಿಸ್ತೀನಿ ನಿಮಗೆ ನೋಡಿ ನೈವೇದ್ಯಕ್ಕೆ ಮರಗೆಣಸು ಇಟ್ಕೊಂಡಿದ್ದೀನಿ ಸಿಹಿಗೆಣಸು ಇಟ್ಕೊಂಡಿದ್ದೀನಿ ಮತ್ತು ಜೇನುತುಪ್ಪ ಮತ್ತು ತೆಂಗಿನಕಾಯಿ ಹಾಗೂ ಬಾಳೆಹಣ್ಣು ಇಟ್ಕೊಂಡಿದ್ದೀನಿ ಆಮೇಲೆ ತುಪ್ಪಕ್ಕೆ ಐದು ಮೂತಿ ಕಂಬ ದೀಪಕ್ಕೆ ಬತ್ತಿ ಇಟ್ಕೊಂಡಿದ್ದೀನಿ ಆಗಲೇ ಹೂವಿನ ಅಲಂಕಾರ ಆಗಿರೋದ್ರಿಂದ ನೀಲಿ ಹೂವಿನ ವಾರಾಹಿಗೆ ಪೂಜೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಅರಿಶಿನ ಕುಂಕುಮ ತುಂಬಿಟ್ಟಿದ್ದೀನಿ ದೇವರಿಗೆ ಅರ್ಚನೆ ಮಾಡೋದಕ್ಕೆ ಎಲ್ಲದಕ್ಕೂ ಹಾಗೆ ಅಭಿಷೇಕಕ್ಕೆ ಹಾಲಿಟ್ಕೊಂಡಿದ್ದೀನಿ ಕರ್ಪೂರದಿದು ಊದ್ಬತ್ತಿ ಇಟ್ಕೊಂಡಿದ್ದೀನಿ ಆಗಲೇ ಧೂಪ ಹಾಕಾಗಿದೆ ಅದಕ್ಕೆ ಊದ್ಬತ್ತಿ ಇಟ್ಕೊಂಡಿದ್ದೀನಿ ಗೆಜ್ಜೆ ಅಸ್ತ್ರ ಇನ್ನೂ ನೆನೆಸಿಲ್ಲ ಗೆಜ್ಜೆ ಅಸ್ತ್ರ ನೆನೆಸ್ಕೊಳ್ತೀನಿ ಸೊ ಇಷ್ಟು ಎಲ್ಲ ಆಗಿದೆ ಮತ್ತು ತುಪ್ಪ ದೀಪನೂ ರೆಡಿಯಾಗಿದೆ ಸೊ ಇವಾಗ ದೇವ್ರ ಪೂಜೆ ಸ್ಟಾರ್ಟ್ ಮಾಡ್ತೀನಿ ವಾರಾಹಿ ಯಾರು ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಪ್ರಶ್ನೆ ಬರ್ಬೋದು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿರೋರಿಗೆ ವಾರಾಹಿ ಬಗ್ಗೆ ನಾನು ಎರಡು ಮೂರು ವಿಡಿಯೋ ಹಾಕಿದ್ದೀನಿ ವಾರಾಹಿ ಯಾರು ಅವಳು ಏನು ಮಾಡ್ತಾಳೆ ದೇವಿ ಅಂತೆಲ್ಲನೂ ಕೂಡ ನಾನು ಡೀಟೇಲ್ಸ್ ಹೇಳಿದ್ದೀನಿ ಆ ಡೀಟೇಲ್ಸ್ ರಿಲೇಟೆಡ್ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಹಾಗೂ ಇದು ಬೇರೆ ವಿಡಿಯೋ ಅದು ಲಿಂಕ್ ಕೂಡ ನಾನು ಪಿನ್ ಮಾಡ್ತೀನಿ ಅದನ್ನು ನೋಡಿ ಇವಾಗ ನಾನು ಶಾರ್ಟ್ ಆಗಿ ವಾರಾಹಿ ಯಾರು ಅಂತ ಹೇಳ್ಬಿಡ್ತೀನಿ ವಾರಾಹಿ ಯಾರು ಅಂತ ಹೇಳೋದು ಸಪ್ತ ಮಾತೃಕೆಯಲ್ಲಿ ಒಬ್ಳ ನವನಾಯಕಿಯರಲ್ಲಿ ಒಬ್ಳ ಆದಿ ಪರಾಶಕ್ತಿಯಲ್ಲಿ ಒಬ್ಳ ಯಾವ ತರ ಹೇಳೋದು ಎಲ್ಲಾ ದೇವಿಗಳನ್ನ ಒಗ್ಗೂಡಿಸ್ಕೊಂಡು ಒಬ್ಳ ಯಾವ ತರ ಹೇಳಿದ್ರು ಸಾಲದು ಮುಂಚೆ ಇದು ಚೋಳರೆಲ್ಲ ಮತ್ತೆ ಬೇರೆ ಬೇರೆ ರಾಜರುಗಳೆಲ್ಲ ಗಣಪತಿ ಪೂಜೆ ಮಾಡಕ್ಕಿಂತ ಮುಂಚೆ ಈ ವಾರಾಹಿನ ಪೂಜೆ ಮಾಡಿರೋದು ಯುದ್ಧಕ್ಕೆ ಹೊರಡಬೇಕಾದ್ರೆ ಎಲ್ಲ ಅಷ್ಟು ಶಕ್ತಿಶಾಲಿ ಅದೊಳಗೆ ಯುದ್ಧದಲ್ಲಿ ಜಯ ಸಿಗಲಿ ಏನು ವಿಘ್ನ ಎಲ್ಲ ಬರಲಿ ಅಂತ ಅಂದ್ಬಿಟ್ಟು ಗಣಪತಿ ಪೂಜೆ ಮಾಡೋಕ್ಕಿಂತ ಮುಂಚೆ ವಾರಾಹಿನ ಪೂಜೆ ಮಾಡ್ತಾ ಇದ್ರಂತೆ ನಾವು ಇವಾಗ ಈ ಪೂಜೆ ಮಾಡಬೇಕಾದ್ರೆ ಗಣಪತಿ ಪೂಜೆ ಫಸ್ಟ್ ಮಾಡಿಕೊಂಡು ಆಮೇಲೆ ಇಷ್ಟ ದೇವ್ರನ್ನೆಲ್ಲ ಬೇಡ್ಕೊಂಡು ನಮ್ಮ ಮನೆ ದೇವ್ರನ್ನೆಲ್ಲ ಬೇಡ್ಕೊಂಡೇನೆ ಪೂಜೆ ಮಾಡಬೇಕು ಯಾವಾಗ್ಲೂ ಅಷ್ಟೇನೆ ಮನೆ ದೇವ್ರದು ಇಷ್ಟ ದೇವರು ಗ್ರಾಮ ದೇವರು ಈ ತರ ದೇವ್ರನ್ನೆಲ್ಲ ಬೇಡ್ಕೊಂಡು ಗಣಪತಿನ ಬೇಡ್ಕೊಂಡು ಪೂಜೆ ಸ್ಟಾರ್ಟ್ ಯಾವುದೇ ಪೂಜೆ ಮಾಡಿ ನೀವು ಇಷ್ಟು ನಾಲ್ಕು ದೇವರುಗಳನ್ನ ಬೇಡ್ಕೊಂಡೇನೆ ಮನೆ ದೇವ್ರದ್ದು ಅನುಗ್ರಹ ಇಲ್ಲದೆ ಯಾವ ದೇವ್ರನ್ನ ಬೇಡ್ಕೊಂಡ್ರು ಏನು ಪ್ರಯೋಜನ ಇಲ್ಲ ಆ ತರ ಹೇಳ್ತಾರೆ ತಿಳಿದವರು ಏನು ಮನೆ ದೇವರೇ ಇಂಪಾರ್ಟೆಂಟ್ ಮನೆ ದೇವ್ರ ನಿಮ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ಒಂದು ಪುಟ್ಟದೊಂದು ಈ ತರ ಲೋಟದಲ್ಲೋ ಇಲ್ಲ ಒಂದು ತಾಮ್ರ ಚೊಂಬಲ್ಲೋ ಇಲ್ಲ ಹಿತ್ತಾಳೆ ಚೊಂಬಲ್ಲೋ ಪೂರ್ತಿ ನೀರಿಟ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಪೂಜೆ ಮಾಡಿ ಮನೆ ದೇವ್ರನ್ನ ನೆನೆಸ್ಕೊಂಡ್ಬಿಡಿ ಯಾಕೆಂದ್ರೆ ತುಂಬಾ ಜನಕ್ಕೆ ಮನೆ ದೇವರು ಯಾರು ಅಂತಾನೆ ಒಂದು ಕನ್ಫ್ಯೂಷನ್ ಇರುತ್ತೆ ತಲತಲಾಂತರದಿಂದ ಒಂದು ಕ್ಲಾರಿಟಿನೇ ಇರಲ್ಲ ಆ ತರ ಸೊ ಈಗ ಈ ವಾರಾಹಿಗೆ ಬಂದ್ರೆ ವಾರಾಹಿ ಆ ದೇವಿಗಳಲ್ಲೆಲ್ಲ ಒಬ್ಳು ಅಂತ ಹೇಳಿ ಇವಳು ಒಂಥರ ಸೇನಾಧಿಪತಿ ಇದು ದೇವಿಗಳ ಸೈನ್ಯಕ್ಕೆ ಸೇನಾಧಿಪತಿ ಮುಂದಾಳತ್ವ ವಹಿಸೋಳು ರಾಜರಾಜೇಶ್ವರಿಗೆ ಆದಿಪರಾಶಕ್ತಿಗೆ ಎಲ್ಲರಿಗೂ ದುಷ್ಟನ ಸಂಹಾರ ಮಾಡ್ಬೇಕಾದ್ರೆ ಮುಂದಾಳತ್ವ ವಹಿಸಿ ಎಲ್ಲಾರ ಕಷ್ಟನೂ ನಾಶ ಮಾಡಿದವಳು ನಾನು ಹೇಳದ್ನಲ್ಲ ಅವಾಗ್ಲೇ ಕಾಮ ಕ್ರೋಧ ಲೋಭ ಮಹಾ ಮತ್ಸರ ಎಲ್ಲಾರನ್ನೂ ಎಲ್ಲಾದನ್ನು ಹಿಮ್ಮೆಟ್ಟೋ ಅಂತವಳು ಹಾಗೆ ಶತ್ರುಗಳನ್ನ ನಾಶ ಮಾಡುವಂತವಳು ಐದು ಮೂತಿ ಕಂಬನ ಈ ತರ ಮಣೆ ಇಟ್ಕೊಂಡು ಮಣೆ ಮೇಲೂ ಇಡ್ಬೋದು
ಮತ್ತೆ ಹಿಂದೆ ಹೋದ್ರೆ ಐದು ಮೂತಿ ಕಂಬ ಅಂದ್ರೆ ಐದು ಬತ್ತಿ ಹಾಕಿ ಮಾಡಿರೋದು ನಾನು ಇವಾಗ ತೋರಿಸ್ತೀನಿ. ನಾ ಇಲ್ಲಿ ಓಂ ತರ ರಂಗೋಲಿ ಹಾಕಿದ್ದೀನಿ, ಇವತ್ತು ಅದ್ರ ಮೇಲೆ ಇಡ್ತಾ ಇದ್ದೀನಿ, ಇಲ್ಲಾದ್ರೆ ಈ ಮಣೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಈ ಓಂ ಮೇಲೆ ನಾವು ಯಾವಾಗಲೂ ಅಷ್ಟೇ ದೇವ್ರನ್ನ ಇಡ್ಬೇಕಾದ್ರೆ, ದೀಪ ಇಡ್ಬೇಕಾದ್ರೆ, ಏನೇ ಮಾಡ್ಬೇಕಾದ್ರೂ ಈ ತರ ಕುಂಕುಮ, ಅರಿಶಿನ ಕುಂಕುಮ, ಅಕ್ಷತೆ ಮತ್ತೆ ಒಂದು ಹೂವು ಇಟ್ಬಿಟ್ಟು ಆಮೇಲೆ ನಾವು ದೀಪ ಇಡ್ತೀವೋ ದೇವ್ರ ಇಡ್ತೀವೋ ಅದಿಡ್ಬೇಕು. ಸೊ ಇವಾಗ ಮತ್ತೆ ದೀಪ ಹಚ್ಚಿಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಪೂಜೆ ಮಾಡ್ಬಿಡ್ತೀನಿ. ದೀಪ ಹಚ್ಚಾಯ್ತು. ನಾನು ವಾರಾಹಿ ವಿಗ್ರಹ ಇಟ್ಕೊಂಡಿದ್ದೀನಿ, ನಿಮಗೆಲ್ಲ ತೋರಿಸಿದ್ದೀನಿ. ವಾರಾಹಿ ವಿಗ್ರಹ ಇಟ್ಕೊಳ್ಬೇಕು ಅಂತ ಏನಿಲ್ಲ, ದೀಪ ನೋಡಿ ವಾರಾಹಿನೇ ಅದರಲ್ಲಿ ಆವಾಹನೆ ಆಗಿದ್ದಾಳ ದೀಪದಲ್ಲಿ ಅಂತ ಅನ್ಬಿಟ್ಟು ದೀಪನ ನೋಡೇನೆ ನಾವು ದೇವ್ರ ಪೂಜೆ ಮಾಡ್ಕೊಳ್ಬಹುದು. ವಾರಾಹಿ ನೆನೆಸ್ಕೊಂಡು ಏನ್ ಬೇಕೋ ಮನಸ್ಸಿನಲ್ಲಿ ಅದೆಲ್ಲ ಬೇಡ್ಕೊಳ್ಬಹುದು. ಇವಾಗ ಈ ವಾರಾಹಿಗೆ ನಾನು ಹಾಲಿನ ಅಭಿಷೇಕ ಮಾಡ್ತೀನಿ. ನಂದು ವಾರಾಹಿ ಪೂಜೆ ಹೀಗಿರುತ್ತೆ, ನೀವು ದೀಪ ನೆನೆಸ್ಕೊಂಡು ಅಷ್ಟೇನೆ ಹಂಗೆ ಪೂಜೆ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಇವಾಗ ದೀಪ ಹಚ್ಚಿ ಆಯ್ತು, ವಾರಾಹಿ ವಿಗ್ರಹ ಇಟ್ಕೊಂಡು ಹಾಲಿನ ಅಭಿಷೇಕ ಮಾಡ್ತೀನಿ. ನಾನು ನಮ್ಮನೆ ದೇವ್ರ ಮನೆ ಎಷ್ಟು ಚಿಕ್ಕದಿದೆಯೋ ಅಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಅವಕಾಶ ಇರೋರು ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬಹುದು. ನಂಗೆ ಇಲ್ಲಿ ದೀಪ ಇಟ್ಟಿರೋದ್ರಿಂದ ನನಗೆ ಇಲ್ಲಿ ದೇವ್ರನ್ನ ಇಲ್ಲಿ ಮನೆ ಮೇಲೆ ಇಡಕ್ ಅವಕಾಶನೇ ಇಲ್ಲ. ಸೊ ಅದಕ್ಕೆ ಇದರಲ್ಲೇ ಇಟ್ಬಿಟ್ಟು ನಿಮಗೆ ಪೂಜೆ ಮಾಡೋದು ನಾನು ತೋರಿಸ್ತಾ ಇದ್ದೀನಿ. ಅರಿಶಿನ ಕುಂಕುಮ, ಚಂದ್ರ ಮತ್ತೆ ಅಕ್ಷತೆ ಹೂವು. ಯಾವಾಗ್ಲೂ ವಾರಾಹಿಗೆ ನೀಲಿ ಕಲರ್ ಹೂವು, ಡಾರ್ಕ್ ಕಲರ್ ಹೂಗಳು, ಕೆಂಪು ಹೂಗಳು ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಇವಾಗ ಈ ನಾನು ಈ ಅಭಿಷೇಕ ಮಾಡಕ್ ಇಟ್ಕೊಂಡಿದ್ದಿಲ್ಲ ಈ ತಟ್ಟೆ ಇಡ್ತೀನಿ. ಈ ಅಕ್ಷತೆ ಹೂವೆಲ್ಲ ಪೂಜೆ ಮಾಡಿದೀನಿ ಅಲ್ಲ, ಆಗ್ಲಿ ಇಲ್ಲೂ ಕೂಡ ಅಷ್ಟೇ, ಒಂದು ಚಿಟಿಗೆ ಅರಿಶಿನ ಕುಂಕುಮ ಇಲ್ಲಿಡಕ್ಕೆ ಮತ್ತೆ ದೇವಿ ನೆಡ್ತಾ ಇದ್ದೀನಿ. ಸೊ ಇವಾಗ ನಾವು ದೇವ್ರ ನೆನೆಸ್ಕೊಂಡು ನಮ್ಮ ಮನಸ್ಸಲ್ಲಿ ಏನೇ ಇರ್ಲಿ ಬೇಡಿಕೆ ನಾನು ಆಗ್ಲೇ ಹೇಳಿದ್ದೀನಿ, ವಾರಾಹಿ ನಮ್ಗೆ ಏನು ನಮ್ದು ಕ್ರಾಮ ಕ್ರೋಧ ಲೋಭ ಮದ ಮತ್ಸರ ಎಲ್ಲಾದ್ರೂ ನಾಶ ಮಾಡ್ತಾಳೆ, ಹಾಗೆ ಶತ್ರುಗಳನ್ನೂ ನಾಶ ಮಾಡ್ತಾಳೆ. ನಮ್ಗೇನಾದ್ರು ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ನು ಕೂಡ ಪ್ರಾಬ್ಲಮ್ ಅಂದ್ರೆ ಏನು ಅದು ಒಂಥರ ಶತ್ರುನೇ ಅಲ್ವಾ, ಅದನ್ನು ಕೂಡ ನಾಶ ಮಾಡ್ತಾಳೆ ಅಂತ ನಾನು ಹಿಂದಿನ ಎರಡು ಮೂರು ವಿಡಿಯೋನಲ್ಲಿ ಹೇಳಿದ್ದೀನಿ. ಈ ವಿಡಿಯೋ ಸ್ವಲ್ಪ ಉದ್ದ ಆಗ್ಬೋದು, ಆದ್ರೆ ಈ ವಿಡಿಯೋನ ಫುಲ್ ವಾಚ್ ಮಾಡಿದ್ರೇನೆ ಒಳ್ಳೇದು. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇರ್ತೀನಿ. ನಮ್ ಮನಸ್ಸಿನಲ್ಲಿ ನಮ್ದು ಇಷ್ಟ ಕಷ್ಟಗಳು ಪ್ರಾಬ್ಲಮ್ಗಳು ಏನೇ ಬೇಡ್ಕೊಂಡು ಆ ದೇವಿನ ನೀವು ಪೂಜೆ ಮಾಡಿದ್ರೆ ಒಳ್ಳೇದು. ನಾನು ಕೂಡ ಹಾಗೆ ಪೂಜೆ ಮಾಡ್ತಾ ಇದ್ದೀನಿ. ಸೊ ಇವಾಗ ಹಾಲಿನ ಅಭಿಷೇಕ ಮಾಡ್ತೀನಿ ದೇವಿಗೆ. ಈ ದೇವಿನ ಅಭಿಷೇಕ ಮಾಡಕ್ಕಿಂತ ಮುಂಚೆ ಒಳ್ಳೆ ನೀರು ಮಡಿ ನೀರಲ್ಲಿ ಅರ್ಶನದಲ್ಲಿ ತೊಳ್ಕೊಳ್ಬೇಕು. ಹುಣ್ಸೆ ಹಣ್ಣು ಎಲ್ಲ ಹಾಕಿ ತೊಳೆದಿರ್ತೀವಿ ನಾವು ಮುಂಚೆನೆ. ಇವಾಗ ಅಭಿಷೇಕ ಮಾಡಕ್ಕಿಂತ ಮುಂಚೆ ದೇವಿನ ಅರಿಶಿನದ ನೀರಿನಲ್ಲಿ ತೊಳ್ಕೊಳ್ಳೋದು ಒಳ್ಳೇದು. ನಾನು ಇವಾಗ ಹಾಲು ಅಭಿಷೇಕ ಮಾಡ್ತೀನಿ. ಅಭಿಷೇಕ ಮಾಡಿದ್ಮೇಲೆ ಒಳ್ಳೆ ನೀರಲ್ಲಿ ಇನ್ನೊಂದ್ಸಲ ತೊಳಿತೀನಿ. ಈ ನೀರ್ನ ಈ ನೀರಿರುತ್ತಲ್ಲ ಇದನ್ನ ತುಳಸಿ ಗಿಡಕ್ಕೆ ಹಾಕ್ಬಿಡ್ಬೇಕು. ತುಳಿಯೋ ಜಾಗದಲ್ಲೆಲ್ಲ ಹಾಕ್ಬಾರ್ದು ಈ ನೀರ್ನ. ಈ ಹಾಲ್ನ ತೀರ್ಥದ ತರ ಕುಡಿಬಹುದು. ಈ ಕಡೆ ಮನೆ ಮೇಲೆ ಇರ್ತೀನಿ. ಈಗ ಮತ್ತೆ ಈ ತಟ್ಟೆ ಎಲ್ಲ ತೊಳೆದಿದ್ದೀನಿ. ಇವಾಗ ದೇವಿ ವಿಗ್ರಹ ಇಟ್ಬಿಟ್ಟು ಈ ದೇವಿಗೆ ಇವಾಗ ಅರಿಶಿನ ಕುಂಕುಮ ಏರಿಸ್ಬೇಕು. ಅಂದ್ರೆ ಹಣೆಗೆ ಕೈಗೆ ಕಾಲಿಗೆ ಎಲ್ಲ ಅರಿಶಿನ ಹಚ್ತಿದ್ದೀನಿ. ನಾವು ಹೇಗೆ ಹಚ್ಕೊಳ್ತೀವೋ ಅದೇ ತರನೇ ಮತ್ತೆ ಹಣೆಗೂ ಅರಿಶಿನ ಹಚ್ತಿದ್ದೀನಿ. ಮತ್ತೆ ಇವಾಗ ಕುಂಕುಮ, ಹಣೆ ಕುಂಕುಮ ಇಟ್ಟು ಈಗ ಅರಿಶಿನ ಕುಂಕುಮದ ಪೂಜೆ, ಇವಾಗ ದೇವಿ ಪೂಜೆ ಸ್ಟಾರ್ಟ್ ಮಾಡೋದು. ಇವಾಗ ನಾವು ಅರ್ಚನೆ ಮಾಡೋದಾಗ್ಲಿ ಅಷ್ಟೋತ್ತರ ಹೇಳ್ಕೊಳ್ಳೋದಾಗ್ಲಿ ಎಲ್ಲ ಮಾಡ್ಕೊಳ್ಬಹುದು. ಅರಿಶಿನ ಕುಂಕುಮ ದೇವಿಗೆ ಯಾವಾಗ್ಲೂ ಚಂದ್ರ ಪೂಜೆ ಮಾಡ್ಬೇಕು.
ಅಕ್ಷತೆ ಹೂವು. ಮೇಲೆ ದೀಪಕ್ಕೂ ಪೂಜೆ ಮಾಡ್ಬೇಕು. ಇವಾಗ ದೀಪ ಇಟ್ಟಿದೀವಲ್ವ, ನಾವು ಇದನ್ನೇ ವಾರಾಹಿ ಅಂತ ಬೇಡ್ಕೊಳ್ತೀವಲ್ವ, ದೀಪಕ್ಕೂ ಅರ್ಶಿನ ಕುಂಕುಮ ಮತ್ತೆ ಹೂವು ಅಕ್ಷತೆ ಪೂಜೆ ಮಾಡ್ಬೇಕು. ಇದು ಬೀಜ ಮಂತ್ರ ನಾನು ಆಗ್ಲೇ ನಿಮ್ಗೆ ಹೇಳಿದೀನಿ, ಮಹಿಷಧ್ವಜಾಯ ವಿದ್ಮಹಿ ದಂಡಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಈ ತರ 108 ಸತಿ ನೀವು ಬೇಕಾದ್ರೂ ಹೇಳ್ಕೊಡ್ಬೋದು. ಈ ತರ ಹೇಳ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ವಾರಾಹಿದು ಮಂತ್ರಗಳು, ಬೀಜ ಮಂತ್ರಗಳು, ವಾರಾಹಿ ಶಕ್ತಿ ಮಂತ್ರಗಳು, ವಾರಾಹಿದ ಬೇರೆ ಬೇರೆ ಮಂತ್ರಗಳೆಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಲ್ಲಿ ಸಿಗುತ್ತೆ. ಅದನ್ನ ಹಾಕಿ ನೀವು ಅದನ್ನ ಪ್ಲೇ ಮಾಡ್ಕೊಂಡು ನೀವು ಪೂಜೆ ಬೇಕಾದ್ರೂ ಮಾಡ್ಕೊಡ್ಬೋದು. ನಾನು ಯಾವಾಗ್ಲೂ ವಾರಾಹಿದು ಮಂತ್ರ ಹೇಳ್ಕೊಡ್ತೀನಿ, ಮಹಿಷಧ್ವಜಾಯ ವಿದ್ಮಹಿ ದಂಡಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್ ಅಂತ ಹೇಳ್ಕೊಳ್ತೀನಿ ನಾನು ಯಾವಾಗ್ಲೂ. ಸೊ ವಿಗ್ರಹ ಇಲ್ದೇ ಇದ್ದವರು ದೀಪನೇ ವಾರಾಹಿ ಅಂತ ಬೇಡ್ಕೊಂಡು ಪೂಜೆ ಮಾಡಿದ್ರಾಯ್ತು. ಇವಾಗ ಅರ್ಶಿನ ಕುಂಕುಮ ಹೂವು ನಾವು ಏರ್ಸಾಯ್ತು. ಇವಾಗ ಡ್ರೆಸ್ ಎಲ್ಲ ಮಾಡ್ಕೊಂಡ್ಮೇಲೆ ದೇವಿಗೆ ನಾವು ಬಟ್ಟೆ ಹಾಕ್ಬೇಕಲ್ವಾ. ಸೊ ಅದಕ್ಕೆ ಗೆಜ್ಜೆ ವಸ್ತ್ರ, ವಸ್ತ್ರ ಅಂದ್ರೆ ನಾವು ದೇವಿಗೆ ಬಟ್ಟೆ ತೊಡಿಸ್ತಾ ಇರೋದು. ನಾನು ಆಲ್ರೆಡಿ ಒಂದು ವಿಡಿಯೋನಲ್ಲಿ ದೇವ್ರನ್ನ ಮಕ್ಕಳನ್ನ ಲಾಲನೆ ಪೋಷಣೆ ಮಾಡೋ ತರನೇ ಪೂಜೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದೆ. ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ನೋಡಿಲ್ದೇ ಇದ್ದವ್ರು ನೋಡಿ. ಸೊ ನಾನು ಅದಕ್ಕೇನೆ ಸುಮಾರು ಸರ್ತಿ ವ್ರತಗಳಲ್ಲಿ ಎಲ್ಲ ರೆಕಾರ್ಡ್ ಮಾಡಕ್ ಹೋಗಲ್ಲ, ಯಾಕೆಂದ್ರೆ ನಾವು ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ದೇವ್ರಿಗೆ ತುಂಬಾ ಕಾನ್ಸಂಟ್ರೇಷನ್ ಇಂದ ಪೂಜೆ ಮಾಡಕ್ ಆಗೋದಿಲ್ಲ. ಸೊ ಅದಕ್ಕೆ ಇವತ್ತು ವಿಡಿಯೋ ಮಾಡ್ಬೇಕು ಅಂತಾನೆ ನಾನು ಇದು ಪೂಜೆ ಮಾಡ್ತಾ ಇರೋದು. ಈ ಪೂಜೆ ಯಾವಾಗ ಮಾಡ್ಬೇಕು ಅಂತ ಅಂದ್ರೆ ದಶಮಿ ದಿವಸ, ಪಂಚಮಿ ದಿವಸ, ಅಮಾವಾಸ್ಯೆ, ಶುಕ್ರವಾರ, ಮಂಗಳವಾರ, ಹುಣ್ಣಿಮೆ, ಈ ದಿವಸಗಳಲ್ಲೆಲ್ಲ ದೇವಿ ಪೂಜೆ ಮಾಡ್ಬೋದು. ವಾರಾಹಿ ಪೂಜೆ ಯಾವಾಗ ಮಾಡ್ಬೇಕು ಅಂತ ಹೇಳಿದೆ, ಹಾಗೆ ಯಾವ ಟೈಮ್ ನಲ್ಲಿ ಮಾಡ್ಬೇಕು ಅಂತ ಅಂದ್ರೆ ಬೆಳಗ್ಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲೇ ಮಾಡ್ಬೇಕು, ಬೆಳಗ್ಗೆ 5 ಗಂಟೆ ಒಳಗಡೆನೆ ಮಾಡ್ಬೇಕು, ಸೂರ್ಯೋದಯಕ್ಕೆ ಮುಂಚೆನೆ ಮಾಡ್ಬೇಕು. ಕರೆಕ್ಟ್ ಶಾಸ್ತ್ರದ ಪ್ರಕಾರ ಕರೆಕ್ಟ್ ಆಗಿ ಮಾಡ್ತೀವಿ ಅಂತ ಅಂದ್ರೆ, ಇಲ್ಲದೆ ಹೋದ್ರೆ 6 ಗಂಟೆ 5:30 ಮೇಲೆ ಗೋಧೂಳಿ ಲಗ್ನದಲ್ಲಿ ಸಂಜೆ, ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಾದ್ರೂ ಮಾಡ್ಬೋದು, ಇಲ್ಲ ಸಂಜೆ ಗೋಧೂಳಿ ಲಗ್ನದಲ್ಲಿ ಒಂದು 6:30 ಇಂದ 10 ಗಂಟೆ ತನಕನು 11 ಗಂಟೆ ತನಕನು ಪೂಜೆ ಮಾಡ್ಬೋದು. ಕೆಲ್ಸಕ್ಕೆ ಹೋಗ್ತೀವಿ, ನಮ್ಗೆ ಬೆಳಗ್ಗೆನೆ ಇದ್ದಷ್ಟು ಬೇಗ ಪೂಜೆ ಮಾಡಕ್ ಆಗಲ್ಲ, ನಮಗ್ ಟೈಮ್ ಇಲ್ಲ, ಆಫೀಸ್ಗೆ ಹೋಗ್ತೀವಿ, ಹಂಗೆ ಹಿಂಗೆ ಅಂತಂದ್ರೆ ಸಂಜೆ ಆಫೀಸ್ ಇಂದ ಬಂದ್ಮೇಲೆ ಇನ್ನೊಂದ್ಸಲ ಸ್ನಾನ ಮಾಡ್ಕೊಂಡು ಮತ್ತೆ ನೀವು ರಾತ್ರಿ 10:30 11 ಗಂಟೆ ತನಕನು ಪೂಜೆ ಮಾಡ್ಬೋದು. ಏನ್ ಹೇಳ್ತಾರೆ ಅಂತಂದ್ರೆ 8 ಗಂಟೆ ಆಗ್ತಾ ಆಗ್ತಾ ದೇವಿ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಾನು ಕೂಡ ಹೇಳ್ತಾರೆ. ಸೊ ರಾತ್ರಿ ಪೂಜೆನು ಕೂಡ ದೇವಿದು ತುಂಬಾ ಒಳ್ಳೇದು, ಎನಿ ಟೈಮ್ ಮಾಡ್ಬೋದು. ವಾರಾಹಿ ವಾರಾಹಿ ಅಂತ ಕರೆದ್ರೇನೆ ನಮ್ಮ ಮುಂದೆ ನಿಂತು ಬಿಡ್ತಾಳ, ಅಷ್ಟು ಒಂದು ಭಕ್ತಿಗೆ ಒಲಿಯೋ ದೇವಿಯವರು. ನಾನು ಪಾಂಗಿತವಾಗಿ ಒಂದು ದೇವಿ ಪೂಜೆ ಹೇಗ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಈ ತರನೇ ಮಾಡ್ಬೇಕು ಅಂತಿಲ್ಲ, ನೀವೊಂದು ಅರ್ಶಿನ ಕುಂಕುಮ ಹಾಕಿ ಹೂವು ಇಟ್ಟು ಅಕ್ಷತೆ ಹಾಕಿ ದೇವ್ರನ್ನ ಬೇಡ್ಕೊಂಡ್ರು ಸಾಕು. ಒಂದು ನೈವೇದ್ಯಕ್ಕೆ ಇದು ಒಂದು ಮನೇಲಿ ಒಂದು ಬೆಲ್ಲ ಇದ್ರೆ ಬೆಲ್ಲ, ಒಂದು ಒಂದು ಆಲೂಗೆಡ್ಡೆ ಅಂತ ಎಲ್ಲರ ಮನೇಲಿ ಇರುತ್ತೆ ಆಲೂಗೆಡ್ಡೆ. ಹಾ, ಇವಾಗ ನಾಕ ಬಂತು, ನಾನು ವಿಷಯ ಹೇಳ್ತೀನಿ. ದೇವಿಗೆ ನೈವೇದ್ಯಕ್ಕೆ ಇವಳು ವಾರಾಹಿ ಅಲ್ವಾ, ಹಲ್ಲು ಎಲ್ಲ ಇರೋದು ಆತರ ದೇವಿ ಅಲ್ವಾ, ಇವಳು ಒಂಥರ ಹಂದಿ ರೂಪದಲ್ಲಿ ಇರೋವಳಲ್ವಾ, ಇವಳಿಗೆ ಭೂಮಿ ಒಳಿಯೋ ಒಳಗಡೆ ಬೆಳೆಯೋ ತರಕಾರಿ ತುಂಬಾ ಇಷ್ಟ. ಆಲೂಗಡ್ಡೆ, ಗೆಣಸು, ಮರಗೆಣಸು, ಕ್ಯಾರೆಟ್, ಈ ತರ ಭೂಮಿ ಒಳಗಡೆ ಬೆಳೆಯೋ ತರಕಾರಿ ಇಷ್ಟ. ಹಾಗೇನೆ ಕಬ್ಬು ಅಂದ್ರೆ ಬೆಲ್ಲ ಕೂಡ ನೈವೇದ್ಯಕ್ಕೆ ಇಟ್ಕೊಳ್ಬಹುದು, ನಾಟಿ ಬೆಲ್ಲ ಇದ್ರೆ ಇನ್ನೂ ಒಳ್ಳೇದು. ಆಮೇಲೆ ಹಾಲ್ಗೆ ಬೆಲ್ಲ ಹಾಕಿ ಅದನ್ನು ಕೂಡ ನೈವೇದ್ಯಕ್ಕೆ ಇಡ್ಬೋದು, ಹಸುವಿನ ಹಾಲು, ಎಮ್ಮೆ ಹಾಲು ಎಲ್ಲ ನೈವೇದ್ಯಕ್ಕೆ ಇಡ್ಬೋದು. ತುಂಬಾ ಸಿಂಪಲ್ ಈ ದೇವಿ, ಹಾಗೂ ಬೇಗ ಒಲಿಯೋ ದೇವಿ, ಸಿಂಪಲ್ ಆಗಿ ಮನೇಲಿ ಏನಿರುತ್ತೆ ಅದರಲ್ಲೇ ಪೂಜೆ ಮಾಡ್ಬೋದು. ಸೊ ನಾನು ಇವಾಗ ವಸ್ತ್ರ ಏರಿಸ್ತೀನಿ, ಬನ್ನಿ ಇವಾಗ ದೇವ್ರಿಗೆ ಗೆಜ್ಜೆ ವಸ್ತ್ರ ಏರಿಸ್ತೀನಿ. ಇದನ್ನು ಕೂಡ ನೋಡಿ, ಅದು ದೀಪನು ನಾವು ಲಕ್ಷ್ಮಿ ದೇವಿ ಅಂತಾನೆ ನೆನೆಸ್ಕೊಂಡಿರೋದ್ರಿಂದ ಇದರಲ್ಲೂ ಕೂಡ 16 ಗೆಜ್ಜೆ ಇದೆ. ಹಾಗೂ ವಸ್ತ್ರನ ಅರ್ಶಿನದಲ್ಲಿ ನೆನೆಸ್ಬಿಟ್ಟು ಕುಂಕುಮದ ಬೊಟ್ಟಿಡ್ಬೇಕು ಈ ತರ. ನಾನ್ ಪೂಜೆ ಮಾಡ್ಬೇಕಾದ್ರೆ ಯಾವಾಗ್ಲೂ ಯಾವ ಮಂತ್ರನು ಹೇಳಲ್ಲ, ವಾರಾಗಿ ಪೂಜೆ ಮಾಡ್ಬೇಕಾದ್ರೆ ಪೂರ್ತಿ 108 ಟೈಮ್ಸ್ ಹೇಳ್ಬೇಕಲ್ವಾ. ಸೊ 108 ಟೈಮ್ಸ್ ನನ್ನ ಮಹಿಷಧ್ವಜ ವಿದ್ಮಹಿ ದಂಡಹಸ್ತ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್ ಅಂತಾನೆ ಹೇಳ್ಕೊಂಡು ಪೂಜೆ ಮಾಡ್ತೀನಿ. ಈ ಮಂತ್ರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ನೀವು ನೋಡ್ಕೊಳ್ಬಹುದು. ಇದನ್ನ ದೇವಿಗೆ ಧೂಪ
ನಾನು ಗಂಧದ ಕಟ್ಟಿನೆ ಹಚ್ಚತಾ ಇದೀನಿ ಆಲ್ರೆಡಿ ನಮ್ಮನೆಯಲ್ಲಿ ನಮ್ಮಲ್ಲಿ ಪೂಜೆ ಆಗೋಗೆ ಆಮೇಲೆ ನಾನು ಮಾಡ್ತಿರೋದು ಇದು ಯಾವಾಗಲೂ ಅಷ್ಟೇ ವಿಡಿಯೋದಲ್ಲಿ ವಿಡಿಯೋ ಮಾಡಿದಾಗ ತುಂಬಾ ಜನ ದೀಪ ಹಾಗೆ ಹಚ್ಚಬೇಡಿ ಹೀಗೆ ಹಚ್ಚಬೇಡಿ ಹಿಂಗ್ ಮಾಡಬೇಡಿ ಹಂಗ್ ಮಾಡಬೇಡಿ ಅಂತ ಹೇಳ್ತಾರೆ ನಾನಂತೂ ಅದೆಲ್ಲ ಹೇಳಲ್ಲ ಯಾಕೆಂದ್ರೆ ದೇವರನ್ನ ಪೂಜೆ ಮಾಡಬೇಕಾದ್ರೆ ನಾವು ಹೆದರ್ಕೊಂಡು ಪೂಜೆ ಮಾಡಬಾರದು ಅಲ್ವಾ ಭಕ್ತಿಯಿಂದ ಇಷ್ಟಪಟ್ಟು ಮಾಡಬೇಕು ಹೆದರ್ಕೋಬಿಡೋದು ನಾನಂತೂ ಒಪ್ಪೋದಿಲ್ಲ ದೇವರ ಪೂಜೆ ಟೈಮ್ ನಲ್ಲಿ ನಿಮಗೆ ಹೆಂಗ ಅನುಕೂಲ ನಿಮ್ಮ ಮನಸ್ಸಿಗೆ ಹೆಂಗ ತೋಚುತ್ತೋ ದೇವಿನ ಒಂದು ಫ್ರೆಂಡ್ ಅನ್ನೋ ತರ ನಮ್ಮನೆಯವಳು ಅನ್ನೋ ತರ ಟ್ರೀಟ್ ಮಾಡ್ಕೊಂಡು ಪೂಜೆ ಮಾಡಿ ಹಂಗ ಮಾಡಿದ್ರೆ ದೇವಿ ಕೋಪ ಮಾಡ್ಕೊಂಡು ಬಿಡ್ತಾಳೆ ಹಿಂಗ ಮಾಡಿದ್ರೆ ಮಾಡಿಬಿಡ್ತಾಳೆ ಅಂತ ಏನಿಲ್ಲ ಅದು ಕೆಲವು ಮಟ್ಟಿಗೆ ಮಾತ್ರ ಅದು ಅನ್ವಯಿಸುತ್ತೆ ಅಷ್ಟೇನೆ ನೀವು ರೆಗ್ಯುಲರ್ ಆಗಿ ಪೂಜೆ ಮಾಡಬೇಕಾದ್ರೇನೆ ಹೆದರ್ಕೊಳ್ಳೋ ಪ್ರಮೇಯನೇ ಇಲ್ಲ ಧೈರ್ಯವಾಗಿ ನಿಮ್ಮ ಮನಸ್ಸಿಗೆ ಹೇಗೆ ತೋಚುತ್ತೋ ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧನೆ ಮಾಡ್ಕೊಂಡು ದೇವರನ್ನ ಪೂಜೆ ಮಾಡಿದ್ರೆ ಸಾಕು ನಿಮ್ಮ ಮನಸ್ಸಲ್ಲಿ ಇರೋದೆಲ್ಲ ನೆರವೇರುತ್ತೆ ನಿಜವಾಗ್ಲೂ ಹೆದರ್ಕೊಂಡು ಮಾತ್ರ ಪೂಜೆ ಮಾಡಬೇಡಿ ಮಹಿ ದಂಡ ಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್ ಮಹಿಷದ್ಭುಜಾಯುಮಹಿ ದಂಡ ಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್ ವಾರಾಹಿ ಪ್ರಚೋದಯಾತ್ ಧೂಪ ಆಯ್ತು ಇವಾಗ ದೀಪ ನಾನು ಯಾವಾಗ್ಲೂ ನಮ್ಮನೇಲಿ ಡೈಲಿ ವಾರಾಹಿಗೆ ಒಂದು ತುಪ್ಪದ ದೀಪ ಹಚ್ತೀವಿ ಇವಾಗ ಈ ದೇವಿಗೆ ತುಪ್ಪದ ದೀಪ ಹಚ್ತೀನಿ ಮಹಿಷದ್ಭುಜಾಯುಗ್ಮಹಿ ದಂಡಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್ ಮಹಿಷದ್ಭುಜಾಯುಗ್ಮಹಿ ದಂಡಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್ ಧೂಪ ಆಯ್ತು ಇವಾಗ ದೀಪ ಆಯ್ತು ಏಕಾರ್ತಿ ಮಾಡ್ತೀನಿ ಏಕಾರ್ತಿ ಮಾಡ್ಬೇಕಾದ್ರೆ ಏನೇ ಮಾಡ್ಬೇಕಾದ್ರೆ ಅಕ್ಷತೆ ಹೂವು ಕೈನಲ್ಲಿ ಇಟ್ಕೊಳ್ಬೇಕು ನಮ್ಗೆ ಹೇಳದ್ ಮರ್ತೋಯ್ತು ನಿಮ್ಗೆ ಅಕ್ಷತೆ ಹೂವು ತಕ್ಕೊಂಡು ಅದಕ್ಕೆ ಒಂಚೂರು ನೀರ್ ಹಾಕೋಬೇಕು ಈಗ ನಾವ್ ಗಂಧದ ಕಡ್ಡಿ ಇದು ಮಾಡಿದ ಮೇಲೂ ಈ ತರ ಹೂವನ್ನ ಪ್ರೋಕ್ಷಣೆ ಮಾಡ್ಕೊಳ್ಬೇಕು ನಾನು ಇವಾಗ ಹೇಳ್ತಾ ಇದ್ದೀನಿ ನಿಮ್ಗೆ ಏಕಾರ್ತಿ ಮಹಿಷದ್ಭುಜಾಯುಗ್ಮಹಿ ದಂಡಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್ ಧೂಪ ಆಯ್ತು ದೀಪ ಆಯ್ತು ಏಕಾರ್ತಿನೂ ಆಯ್ತು ನೈವೇದ್ಯಕ್ಕೆ ನಾನು ಇವತ್ತು ಏನೇನು ಇಟ್ಕೊಂಡಿದ್ದೀನಿ ಅಂತ ಆಗ್ಲೇ ಹೇಳ್ದೆ ನಿಮ್ಗೆ ಆದ್ರೂ ಇನ್ನೊಂದ್ಸಲ ನೋಡಿ ಇದು ಬಾಳೆಹಣ್ಣು ಇಟ್ಕೊಂಡಿದ್ದೀನಿ ಆಮೇಲೆ ಮರಗೆಣಸು ಇಟ್ಕೊಂಡಿದ್ದೀನಿ ಗೆಣಸು ಇಟ್ಕೊಂಡಿದ್ದೀನಿ ಆಲೂಗಡ್ಡೆನೂ ಇಟ್ಕೊಳ್ಬಹುದು ಹಾಗೂ ಜೇನುತುಪ್ಪ ಎಲ್ಲ ತುಂಬಾ ಇಷ್ಟ ವಾರಾಹಿಗೆ ಜೇನುತುಪ್ಪನು ಕೂಡ ಇಟ್ಕೊಂಡಿದ್ದೀನಿ ಹಾಗೂ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ನೀವು ನಾನು ಇವತ್ತು ನಿಮ್ಗೆ ತೋರ್ಸೋದಕ್ಕೆ ಇಷ್ಟೆಲ್ಲ ಇಟ್ಕೊಳ್ಬಹುದು ಏನು ಕನ್ಫ್ಯೂಷನ್ ಬೇಡ ಪೂಜೆ ಮಾಡ್ಬೇಕಾದ್ರೆ ಅಂತ ನಾನು ನಿಮ್ಗೆ ಇದೆಲ್ಲ ತೋರಿಸ್ತಾ ಇದ್ದೀನಿ ಇವಾಗ ನೈವೇದ್ಯ ಮಾಡ್ತೀನಿ ತೆಂಗಿನಕಾಯಿ ಹೊಡ್ಕೊಂಡು ಬರ್ತೀನಿ ವಾರಾಹಿ ಪೂಜೆ ಚೆನ್ನಾಗಿದೆಯಾ ಸೊ ಇವಾಗ ನೈವೇದ್ಯ ಆದ್ರೆ ವಾರಾಹಿ ಇದು ಅಮ್ಮಂದು ಪೂಜೆ ಆಯ್ತು ನಾನು ಇವಾಗ ಇನ್ನೂ ಒಂದು ವಿಡಿಯೋ ಇದರಲ್ಲೇ ಕಂಟಿನ್ಯೂಯೇಷನ್ ಆಗಿ ನಿಮ್ಗೆ ಮಾಡ್ತೀನಿ ಒಂದು ಪ್ರಾಬ್ಲಮ್ಗೆ ಸೊ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋದು ಮರಿಬೇಡಿ ಇದು ಕಂಟಿನ್ಯೂಸ್ ಎರಡು ವಿಡಿಯೋನು ಹಾಕ್ತೀನಿ ಯಾಕಂದ್ರೆ ತುಂಬಾ ಜನ ನನಗೆ ವಾಟ್ಸಪ್ ಅಲ್ಲಿ ಮತ್ತೆ ಈವನ್ ಕಮೆಂಟ್ಸ್ ಅಲ್ಲೂ ಕೂಡ ಅವ್ರ ಮನೆ ಪ್ರಾಬ್ಲಮ್ ಎಲ್ಲ ಕೇಳಿದ್ದಾರೆ ಆ ಪ್ರಾಬ್ಲಮ್ ತಕ್ಕಂಗೆ ಒಂದು 5 ನಿಮಿಷದ ವಿಡಿಯೋ ಒಂದು ಸೊಲ್ಯೂಷನ್ ಹೇಳ್ತೀನಿ ನಾನು ಹೇಗಿದ್ರು ವಾರಾಗಿ ಪೂಜೆ ಮಾಡಿದೀವಲ್ಲ ಸೊ ಇದೇ ಒಳ್ಳೆ ದಿವಸ ಒಳ್ಳೆ ಟೈಮ್ ಅಂತ ಅನ್ಬಿಟ್ಟು ಆ ಪ್ರಾಬ್ಲಮ್ಗೂ ಕೂಡ ಸೊಲ್ಯೂಷನ್ ಹೇಳ್ತೀನಿ ಇದ್ರ ನೆಕ್ಸ್ಟ್ ವಿಡಿಯೋ ನೋಡೋದು ಮರಿಬೇಡಿ ಮಹಿಷದ್ಭುಜಾಯುಗ್ಮಹಿ ದಂಡಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್ ಮಹಿಷದ್ಭುಜಾಯುಗ್ಮಹಿ ದಂಡಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್ ಮಹಿಷದ್ಭುಜಾಯುಗ್ಮಹಿ ದಂಡಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್ ಈಗ ಮಂಗಳಾರತಿ ಜಾವಿದ್ಮಹಿ ದಂಡಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್ ಮಹಿಷದ್ಭುಜಾಯುಗ್ಮಹಿ ದಂಡಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್
ನೋಡಿ, ವಾರಾಹಿ ಪೂಜೆ ತುಂಬ ಸಿಂಪಲ್. ನಾವು ಮಾಮೂಲಿ ರೆಗ್ಯುಲರ್ ಆಗಿ ಹೆಂಗ್ ಪೂಜೆ ಮಾಡ್ತೀವೋ ಲಕ್ಷ್ಮೀ ಪೂಜೆ ಎಲ್ಲ ಆ ತರನೇ. ಆದ್ರೆ ವಾರಾಹಿನ ಮನಸ್ಫೂರ್ತಿಯಾಗಿ ಬೇಡ್ಕೊಂಡ್ರೆ ಮಾತ್ರ ನಮ್ ಕೈ ಅಂತೂ ಬಿಡೋದಿಲ್ಲ ಅವಳು. ನಾನು ಇವಾಗ ಎಲ್ಲಾ ಪೂಜೆಗಳನ್ನ ಹೇಳಿದೀನಿ. ಪುನರ್ ಪೂಜೆ ಅಂತ ಒಂದಿದೆ ಪೂಜೆ ಆದ್ಮೇಲೆ. ಅದೇನಂತ ಅಂದ್ರೆ, ನಾವು ಪೂಜೆ ಮಾಡ್ಬೇಕಾದ್ರೆ ಎಡಗೈಲಿ ಬಲಗೈಲಿ ಮುಟ್ಟಿರ್ತೀವಿ, ನಮಗ್ ಗೊತ್ತೇ ಇರೋದಿಲ್ಲ. ಸೊ ನಾನು ಇವಾಗ ಅಭಿಷೇಕ ಮಾಡಿದ್ಮೇಲೆ ದೇವ್ರನ್ನ ಎಡಗೈಲಿ ಇಟ್ಕೊಂಡಿದ್ದೆ ಬೆಳಗ್ಗೆ, ಇದು ಬೇರೆ ಸಾಮಾನ್ಯ ಇಡ್ಬೇಕಾದ್ರೆ. ಈ ತರ ಕೆಲವೆಲ್ಲ ಪೂಜೆ ಮಾಡ್ಬೇಕಾದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಏನಾದ್ರೂ ಒಂದ್ ತಪ್ಪುಗಳು ಮಾಡ್ತೀವಿ. ಎಲ್ಲಾರು ಮನುಷ್ಯನ ಸಹಜ ಗುಣ ಅಲ್ವಾ, ಅದು ತಪ್ಪು ಮಾಡ್ತೀವಿ. ಸೊ ಆ ಮಂತ್ರ ಹೇಳ್ಬೇಕಾದ್ರೆ ಕೆಲವರು ಉಚ್ಚಾರಣೆಯಲ್ಲಿ ತಪ್ಪಾಗಿರುತ್ತೆ. ಸೊ ಅದಕ್ಕೇನೆ ಯಾವಾಗ್ಲೂ ಪುನರ್ ಪೂಜೆ ಅಂದ್ರೆ ನಾವು ಅವಾಗ ಏನ್ ಬೇಡ್ಕೊಳ್ಳೋದಂದ್ರೆ, ನಮ್ಗೆ ಯಂತ್ರಲೋಪ ಮಂತ್ರಲೋಪ ತಂತ್ರಲೋಪ ಈ ತರ ನಾವು ಮಾಡೋ ವಿಧಾನ ತಪ್ಪಾಗಿದ್ರೆ, ಪೂಜೆ ಇಲ್ಲ ಮಂತ್ರ ಹೇಳಕ್ ತಪ್ಪಾಗಿದ್ರೆ, ಇಲ್ಲ ಬೇರೆ ಏನಾದ್ರೂ ತಪ್ಪಾಗಿದ್ರೆ ಮತ್ತೆ ಪುನರ್ ಪೂಜೆ ಮಾಡಿಕೊಂಡು ಅದೇನೇ ತಪ್ಪುಗಳು ನಾವು ಮಾಡಿದ್ರು ಕ್ಷಮಿಸ್ಬಿಟ್ಟು ನಮಗೆ ನಿನ್ನ ಅನುಗ್ರಹ ನಮ್ಗೆ ಕೊಡಪ್ಪ ಕೊಡಮ್ಮ ಅಂತ ಬೇಡ್ಕೊಂಡು ಮಾಡೋದು. ನಾನು ಇವಾಗ ಪುನರ್ ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡೋದಷ್ಟೇ. ಪೂಜೆ ನೋಡಿದ್ರಿ ನೀವು, ವಾರಾಹಿಗೆ ಈ ತರ ದೊಡ್ಡ ದೀಪನೇ ಬೇಕಾಗಿಲ್ಲ. ಪುಟ್ಟದೊಂದು ಐದು ಮೂತಿ ಕಂಬ ದೀಪ ಇಟ್ಕೊಂಡ್ರು ಸಾಕು, ಇಲ್ಲ ಮಣ್ಣಿನ ದೀಪ ಐದು ಮೂತಿ ಕಂಬ ಇಟ್ಕೊಂಡ್ರು ಸಾಕು. ಮಣ್ಣಿನ ಹಣತೆ ಈ ತರ ನೋಡಿ, ಈ ತರ ಮಣ್ಣಿನ ಹಣತೆ, ಇದು ಒಂದು ಮೂತಿದು, ಇದ್ರಲ್ಲೇ ಐದು ಮೂತಿದ್ ಬರುತ್ತೆ ನೋಡಿ ಮಣ್ಣಿನ ಹಣತೆ. ಈ ತರ ಇಟ್ಕೊಂಡ್ರು ಸಾಕು, ಯಾವುದೇ ಒಂದು ಆಡಂಬರ ಏನು ಕೇಳಲ್ಲ. ದೇವಿ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮನ್ನ ನಾವು ಅವಳಿಗೆ ಅರ್ಪಿಸ್ಕೊಂಡ್ರು ಬೇಡ್ಕೊಂಡ್ರೆ ಸಾಕು, ನಮ್ಗೆ ಒಲಿತಾಳೆ. ಸೊ ಈ ವಾರಾಹಿದು ಈ ಸಿಂಪಲ್ ಪೂಜೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ನೀವು ಈ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡ್ತೀರಾ ಅಂತಲೂ ಕೂಡ ನಂಬ್ಕೊಂಡಿದ್ದೀನಿ. ಹಾಗೂ ನಿಮ್ ಸಪೋರ್ಟ್ ಎಲ್ಲ ನನಗೆ ಬೇಕೇ ಬೇಕು. ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಹಾಗೂ ರೆಗ್ಯುಲರ್ ಆಗಿ ಯಾರು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ನಮಸ್ಕಾರ. ಹಾಗೆ ವಾರಾಹಿ ಎಲ್ಲರಿಗೂ ಒಳ್ಳೇದು ಮಾಡಲಿ.